ಊಟ ಸಿಗದಿದ್ದಕ್ಕೆ ಸವದಿ ಸಿಡಿಮಿಡಿಗೊಂಡಿದ್ದಾರೆ ಅಥಣಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ ಕೇಸರಿ ಲಕ್ಷ್ಮಣ ರೇಖೆಯನ್ನ ದಾಟಿದ ಲಕ್ಷ್ಮಣ್ ಸವದಿ ಬಿಜೆಪಿ ಪಕ್ಷಕ್ಕೂ ರಾಜೀನಾಮೆ ಎಲ್ಲಾ ಹುದ್ದೆಗಳಿಗೂ ಕೂಡ ರಿಸೈನ್ ಎಂಎಲ್ಸಿ ಸ್ಥಾನಕ್ಕೆ ಸವದಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಳಿಕ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಕೈಗೆ ಜೈ ಅಂದಿದ್ದಾರೆ ಲಕ್ಷ್ಮಣ್ ಸವದಿ ಬಿಜೆಪಿ ವಿರುದ್ಧ ಲಕ್ಷ್ಮಣ್ ಸವದಿ ಕೆಂಡಾಮಂಡಲರಾಗಿದ್ದಾರೆ ಡಿಸಿಎಂ ಸ್ಥಾನ ಕೊಟ್ಟು ತೆಗೆದಿದ್ದು ಯಾಕೆ ಈ ಪ್ರಶ್ನೆಗೆ ಉತ್ತರ ಇದೆ ಅವರ ಬಳಿ ಡಿಸಿಎಂ ಸ್ಥಾನ ಏನು ನಾನು ಕೇಳಿರಲಿಲ್ಲ ನನಗೆ ಕೊಡಿ ಅಂತ ಕೊಟ್ರು ಯಾರನ್ನ ಕೇಳಿ ನನ್ನನ್ನ ಡಿಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಬಿಜೆಪಿಯಲ್ಲಿ ನಾನು ಅಥಣಿ ಟಿಕೆಟ್ ಕೇಳಿದ್ದೆ ಬೇರೆ ಯಾವ ಕ್ಷೇತ್ರದಲ್ಲೂ ನಾನು ಟಿಕೆಟ್ ಕೇಳಿಲ್ಲ ಅಥಣಿ ಟಿಕೆಟ್ ಬೇಕು ಅಂತಾನೆ ನಾನು ಪಟ್ಟು ಹಿಡಿದಿದ್ದು ಕೊಡದಿದ್ದಕ್ಕೆ ಪಕ್ಷವನ್ನ ಬಿಟ್ಟಿದ್ದೇನೆ ಬೇರೆ ಬೇರೆ ಪರ್ಯಾಯ ಕ್ಷೇತ್ರಗಳ ಬಗ್ಗೆ ಹೇಳಿದ್ರು ನೆಲೆ ಇಲ್ಲದ ಕ್ಷೇತ್ರಗಳಿಗೆ ಹೋಗಿ ನಿಲ್ಲುವಂತ ಗೋಜು ನನಗೆ ಇಲ್ಲ ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದ್ರ ಮೂಲಕ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಕಾಂಗ್ರೆಸ್ ಬಾವುಟವನ್ನ ಹಿಡಿದು ಕುತ್ತಿಗೆಗೆ ಕಾಂಗ್ರೆಸ್ ಶಾಲ್ ಅನ್ನು ಧರಿಸಿ ಕಾಂಗ್ರೆಸ್ ಗೆ ಪದಾರ್ಪಣೆಯನ್ನ ಮಾಡಿದ್ದಾರೆ ಆ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಲಕ್ಷ್ಮಣ್ ಸವದಿ ಅವರ ಜೊತೆಗೆ ಇನ್ನೂ ಅನೇಕ ನಾಯಕರು ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಅನೇಕ ಮಂದಿಯ ಉಪಸ್ಥಿತಿ ಇತ್ತು